ಅನ್ಕೊಂಡ್ರು ರವಿ ಅವ್ರು ಫೈಟ್ ಮಾಡಲ್ಲ ಅಂತ. ಅದೇನು ಅಗೇನ್ ಅಂಡ್ ಅಗೇನ್ ಫೈಟರ್ 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 ಅಂತ ಪ್ರೂವ್ ಮಾಡಕ್ ಹೊರಟಿದ್ರೆ ಏನ್ ಕತೆ ಸರ್? ಫೈಟರ್ ಅಂತ ಇಟ್ಕೊಂಡ ಮೇಲೆ ಫೈಟ್ ಮಾಡ್ಲೇಬೇಕಲ್ವಾ? ಅಲ್ಲ, ಏನ್ ಇಂಟೆನ್ಷನ್ ಏನು ಅಂತ? ಮೂರು ಜನನು ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಫೇಸ್ ಮಾಡ್ತೀನಿ ಫೈಟರ್. ನಾಮಿನೇಷನ್ ಅಕಾಡಕ್ಕೆ ಹೋಗ್ಬೇಕು ಅಂತಾಗ ಟಿಕೆಟ್ ಮಿಸ್ ಆಯ್ತು. ಈಗಲೂ ನಾಮಿನೇಷನ್ ಆಗ್ತಕೊಂಡು ಡೌಟು, ಇಲ್ಲ ವಾಪಸ್ ತಗೋಬಹುದೇನೋ, ಕನ್ವಿನ್ಸ್ ಮಾಡ್ಬಿಡ್ತಾರೆ ಅಂತ. ನಾನು ನಾಮಿನೇಷನ್ ತೆಗಿಯೋ ಮನುಷ್ಯ ಅಲ್ಲ, ಏನಕ್ಕಾದ್ರೆ ನನ್ನ ನಂಬ್ಕೊಂಡು ತುಂಬಾ ಜನ ಇದ್ದಾರೆ, ಅವರೆಲ್ಲ ಅನಾಥ ಆಗೋಗ್ತಾರೆ. ಏನ್ ಇವೆಲ್ಲ ಮಾಡ್ತಿರೋ ಉದ್ದೇಶ ಏನು? ನೀವು ಅಕಾಡದಿಂದ ವಾಪಸ್ ಹೋಗ್ಬೇಕು ಅಂತ ಏನ್ ಕತೆ? 99.9% ಇದೆ. ನಾಗಮಂಗಲದಲ್ಲಿ ನಿಂತ್ಕೋಬಾರ್ದು ನೀವು. ಬಗ್ಗಲ್ಲ ನಾನು, ಜಗ್ಗಲ್ಲ, ಯಾವುದೇ ಕಾರಣಕ್ಕೆ ಅರೆಸ್ಟ್ ಮಾಡ್ಲಿ. ಈಗ ಹೈಕೋರ್ಟ್ ಅಲ್ಲಿ ಸ್ಟೇ ಆಗಿದೆ, ಓಪನ್ ಸೀಕ್ರೆಟ್, ಗೊತ್ತಿರೋ ವಿಚಾರ. ಸ್ಟೇ ಆದ್ಮೇಲೂ ರೌಡಿ ಆಸಾಮಿ ಅಂತ ಹೆಂಗ್ ಕಳಿಸ್ತಾರೆ ಇವರು? ಅವ್ರ ಕೇಸ್ ಹಾಕಕ್ ಮಾತ್ರ ಗೊತ್ತಾಗ್ತದೆ, ಕೇಸು ಸ್ಟೇ ಆಗೋದು ಗೊತ್ತಾಗಲ್ವಾ? ಲಾಯರ್ ಕಳ್ಸಿದ್ರೆ ಕಳ್ಸಿ ಬಿಸಾಕ್ತಾರೆ. ಏನ್ ರಿಪ್ಲೈ ಕೊಡ್ಬೇಕು? ರಿಪ್ಲೈ ಕೊಡ್ತೀವಿ. ಸುಮ್ನೆ ಆರೋಪನ ಇಲ್ಲ ನಿಜವಾಗ್ಲೂ ಬಿಸಾಕವ್ರ? ನಿಜವಾಗ್ಲೂ ಬಿಸಾಕಿದ್ದಾರೆ. ರೌಡಿ ಶೆಟ್ರು ಓಡೋಗ್ಬಿಟ್ಟವನೆ. 50 meters ಇಲ್ಲ ಇಲ್ಲಿಂದ ಪೊಲೀಸ್ ಸ್ಟೇಷನ್, ನನ್ನ ಮನೇಲೆ ಇದ್ದೀನಿ, ಓಡೋಗ್ಬಿಟ್ಟವನೆ. ಏನ್ ಅರ್ಥ ಇದು? ಜನಗಳಿಗೆ ಏನ್ ತೋರ್ಸಿಕೊಟ್ಟಿದ್ದಾರೆ? ನಿಮ್ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ. ಆಯ್ತು, ಯಾರು ಮಾಡೋರು ಹಾಗಾದ್ರೆ? ಎಲ್ಲರೂ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದಾಗ ಕೊಡಬೇಕಾದಾಗ ನಿಮ್ ಈ ರೌಡ್ರಿ ಶೀಟ್ರು ಪಟ್ಟಿ ಗಿಟ್ಟಿ ಎಲ್ಲ ಕಾಣ್ಲಿಲ್ವಾ? ಅದನ್ನ ನೀವು ದಯವಿಟ್ಟು BJP ಅವ್ರು ಯಾರು ನಿಮ್ ಟಿಕೆಟ್ ತಪ್ಪಿಸೋರು ಅವ್ರು ಕೇಳಿದ್ರೆ ಒಳ್ಳೇದು. ಜಗ್ಲಿಲ್ಲ ಬಗ್ಲಿಲ್ಲ ಅಕಾಡದಲ್ಲಿ ಇರ್ತೀರಿ. ನಾಮಿನೇಷನ್ ತೆಗಿಯೋ ಪ್ರಮೇಯನೇ ಇಲ್ಲ. 2023 ಇನ್ನೊಂದು ಹೊಸ ಕೇಸ್ ಹೇಳ್ತಾರೆ, 16 ಐತೆ ಅಂತ. 2020 ಏನು ಕೊಡ್ಲಿಲ್ಲ ಈ ಕೇಸು? ಇದರ ಅರ್ಥ ಏನು? ವೀಕ್ಷಕರೇ ನಮಸ್ಕಾರ. ಇವತ್ತು ನಾಮಿನೇಷನ್ ವಾಪಸ್ ಪಡೆಯೋಕೆ ಕಡೆಯ ದಿನ. ನಾಗಮಂಗಲದ ರಾಜಕಾರಣದ ಅಕಾಡದಲ್ಲಿ ಫೈಟರ್ ರವಿ ಅವರು ಫೈಟ್ ಮಾಡ್ತಾ ಇದ್ದಾರೆ, ನಾಮಿನೇಷನ್ ಸಲ್ಲಿಸಿದ್ದಾರೆ. BJP ಟಿಕೆಟ್ ನಿರೀಕ್ಷೆಯಲ್ಲಿದ್ದರು, ಟಿಕೆಟ್ ಸಿಗಲಿಲ್ಲ. ಆದರೆ ಟಿಕೆಟ್ ಸಿಕ್ಕಿಲ್ಲ, ಜನ ನನ್ನನ್ನು ವಿಧಾನಸೌಧಕ್ಕೆ ಕಳ್ಸೋಕ್ಕೆ ಯಾವುದೇ ರೀತಿ ಅಡೆತಡೆ ಇಲ್ಲ ಅಂತ ಅಖಾಡದಲ್ಲಿ ಇಳಿದವರೇ ನಾಮಪತ್ರ ವಾಪಸ್ ತಗೋತಿಲ್ಲ, ಅಖಾಡದಲ್ಲಿದ್ದಾರೆ, ಪ್ರಚಾರ ಮಾಡ್ತಾರೆ. ಏನು ಸಮಾಚಾರ ಹೇಳಬೇಕು? ಎಲ್ಲರೂ ಅನ್ಕೊಂಡ್ರು ರವಿ ಅವರು ಫೈಟ್ ಮಾಡಲ್ಲ ಅಂತ. ಅದೇನು ಅಗೇನ್ ಅಂಡ್ ಅಗೇನ್ ಫೈಟರ್ 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 ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ರೆ ಏನು ಕತೆ? ಸರ್, ಫೈಟರ್ ಅಂತ ಇಟ್ಕೊಂಡ ಮೇಲೆ ಫೈಟ್ ಮಾಡಲೇಬೇಕಲ್ವಾ? ಹೋರಾಟ ಮಾಡ್ತಾ ಇದ್ದೀನಿ, ಮಾಡ್ಕೊಂಬಂದಿದ್ದೀನಿ, ಮುಂದೆನೂ ಮಾಡ್ತೀನಿ. ಬಟ್ ಭಾಳ ಅಚ್ಚರಿ ವಿಚಾರ ಅಂತಂದರೆ, ನಾಗಮಂಗಲ ಆಗಲೇ ಹೇಳಿದೆ ವರ್ಸಸ್ ಫೈಟು, ಚತುಷ್ಕೋನ ಸ್ಪರ್ಧಕ್ಕೆ ತಿರ್ಗೋಂಗೆ ಮಾಡಿಬಿಟ್ಟಿದ್ದೀರಿ. ಎಲ್ಲಿ ನೋಡಿದ್ರು ನಾಗಮಂಗಲ ಜನ ನೋಡ್ತಾವ್ರು ಫೈಟರ್ ರವಿ. ಏನು ಕತೆ? ಅಲ್ಲ, ಏನು ಇಂಟೆನ್ಷನ್ ಏನು ಅಂತ? ಅಲ್ಲ, ನೀವೇ ನೋಡ್ತಾ ಇದ್ದೀರಾ, ಮೂರು ಜನನು ಏನೇನು ಬೇಕು ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಮಾಡಲಿ, ತೊಂದರೆ ಇಲ್ಲ, ಫೇಸ್ ಮಾಡ್ತೀನಿ ಫೈಟರ್. ಅಗೇನ್ ಅಂಡ್ ಅಗೇನ್ ಫೈಟರ್ 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 ಫೈಟರ್. ಓಕೆ, ಬಟ್ ಹೋರಾಟ ಮಾಡ್ತಾ ಇದ್ದೀರಿ, ಅಖಾಡದಲ್ಲಿ ಹೋರಾಟ ಮಾಡಕ್ಕೆ ಹೊರಟಿದ್ದೀರಿ ರಾಜಕಾರಣದಲ್ಲಿ. ಈಗ ನಾಗಮಂಗಲ ಕ್ಷೇತ್ರದಲ್ಲಿ ಎಲ್ಲರೂ ಏನು ನಿರೀಕ್ಷೆ ಇತ್ತು ಅಂದರೆ ಯಾರನ್ನೋ ಸೋಲಿಸ್ಬೇಕು ಅಂತ ಬಂದ್ರಿ ಅಂತಿತ್ತು. ಹೌದು, ನಾಮಿನೇಷನ್ ಅಖಾಡಕ್ಕೆ ಹೋಗ್ಬೇಕು ಅಂತಾಗ ಟಿಕೆಟ್ ಮಿಸ್ ಆಯಿತು. ನೀವು ಅಂದ್ರಿ ಮಿಸ್ ಆಗಿರೋದು ಟಿಕೆಟು, ಕೈ ಕೊಟ್ಟಿರೋದು ಪಕ್ಷದವ್ರು ಜನ ಅಲ್ಲ ಅಂತ ಅನ್ಕೊಂಡು ಜನ ನಂಬ್ಕೊಂಡು ಹೋಗ್ತಾ ಇದ್ದೀರಿ. ಈಗಲೂ ನಾಮಿನೇಷನ್ ಆಗ್ತಕೊಂಡು ಡೌಟು, ಇಲ್ಲ ವಾಪಸ್ ತಗೋಬೋದೇನೋ, ಕನ್ವಿನ್ಸ್ ಮಾಡ್ಬಿಡ್ತಾರೆ ಅಂತ. ಯಾರ ಫೋನ್ ಮಾಡಿದ್ರ? ಅಲ್ಲ, ಫೋನ್ಗಳು ತುಂಬ ಬಂದಿದೆ. ನಾನು ನಾಮಿನೇಷನ್ ತೆಗಿಯೋ ಮನುಷ್ಯ ಅಲ್ಲ, ಏನಕ್ಕಾದ್ರೆ ನನ್ನ ನಂಬ್ಕೊಂಡು ತುಂಬ ಜನ ಇದ್ದಾರೆ, ಅವರೆಲ್ಲ ಅನಾಥ ಆಗೋಗ್ತಾರೆ. ಆ ಒಂದು ನನ್ನ ಈ ಪಾರ್ಟಿ ಟಿಕೆಟ್ ಮಿಸ್ ಆದಾಗಲೇ ನಾನು ಎಲೆಕ್ಷನೇ ಬೇಡ ಅಂತಿದ್ದೆ. ಆದರೆ ಜನಗಳು ಅನಾಥ ಆಗೋಗ್ತಾರೆ ನನ್ನ ನಂಬ್ಕೊಂಡು ಬಂದವರು. ನನ್ಗೆ ಭಾಳ ಆಶ್ಚರ್ಯ, 20-25 ವರ್ಷ ರಾಜಕಾರಣ ಮಾಡಿದ ಚಲರಾಯಸ್ವಾಮಿ ಅವ್ರಿಗೆ ಗ್ಯಾರಂಟಿ ಇಲ್ಲ ಅಂತಾರೆ. ಶಿವರಾಮೇಗೌಡರು 30-40 ವರ್ಷ ರಾಜಕಾರಣ ಮಾಡಿದ್ರು ಅಂದರೆ ಅವರೇ ಜನ ಸೋಲ್ಸಿದ್ರು ಚುನಾವಣೆಯಲ್ಲಿ. ನೀವು ಅಖಾಡ ಕಿಳಿದಿರೋದು ಒಂದು 6 ತಿಂಗಳೋ ವರ್ಷವೋ 2 ವರ್ಷವೋ, ನೀವು ಯಾಕೆ ಅಷ್ಟೊಂದು ವರಿ ಮಾಡ್ಕೋತೀರಿ? ನಾನೇನು ವರಿ ಮಾಡ್ಕೊತ ಇಲ್ಲ, ಬಟ್ ಸಿಸ್ಟಮ್ನ ಕುಂತ ಸಿಸ್ಟಮ್. ನನ್ನ ಕಾಡೋ ಪ್ರಶ್ನೆ ಏನು ಅಂದರೆ, ಅಷ್ಟು ರಾಜಕಾರಣ ಮಾಡಿದಂಥ ಚಲುರಾಯಸ್ವಾಮಿ ಅವರು, ಸುರೇಶ್ ಗೌಡರು, ಶಿವರಾಮೇಗೌಡರಿಗೆ ಸ್ವಲ್ಪ ವರಿ ಇದೆ ಏನಾಗುತ್ತೋ ಚುನಾವಣೆ ಅಂತ. ನೀವು ನೋಡ್ರಿ, ನನ್ನ ಜನ ಅಂತೀರಿ, ಎಷ್ಟು ಜನ ಇದ್ದಾರೆ ಹಾಗಾದ್ರೆ? ನೋಡಿ ಶಿವ ಅವರೇ, ಇಷ್ಟು ದಿವಸ ಎಲ್ಲ ನೋಡೋ BJP 1900 ವೋಟ್ಸ್ ಏನೋ ಇತ್ತು 2018 ಅಲ್ವಾ, ಅದಕ್ಕಿಂತ ಮುಂಚೆ 1500 ಇತ್ತು. ನಾನು ಒಂದು ಸಣ್ಣ ಸಮಾವೇಶ ಮಾಡಿದೆ, ಅದ್ರಲ್ಲಿ ತುಂಬ ಜನ, ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಜನ ಬಂದರು ಅಂತ. ಸೊ ಅದಾದಮೇಲೆ ಓ BJP ಎಲ್ಲ BJP ಅಂತ ನಾವು ಇಡೀ ತಾಲೂಕಿನಲ್ಲಿ 3-4 ಸಲ ಡೋರ್ ಟು ಡೋರ್ ಕ್ಯಾನ್ವಾಸ್ ಮಾಡಿದ್ವಿ BJP ಪರ 4 ಮಂತ್ಸಲ್ಲಿ. ನನಗೆ 20 ಡೇಸ್ ಅಂದರೆ 27th ಮಾರ್ಚ್ನಲ್ಲೇ ನನಗೆ ಗೊತ್ತಾಯಿತು ಇದು ಟಿಕೆಟ್ ಏನೋ ಮಿಸ್ ಹೊಡಿತಾ ಇದೆ ಅಂತ. ಸರಿ, ನಾನು ಅವತ್ತಿಂದಲೇ ಸ್ಟಾಪ್ ಮಾಡಿದೆ BJP ಹೆಸರು ತೊಗೊಳೋನು.
ಆಮೇಲೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಬಿ ಜೆ ಪಿದು ಶಾಲ್ ನಾನು ಒಂದು ಎರಡು ಸಲ ಹಾಕಿರ್ಬೋದು. ನನ್ನ ಡೇ ಅಮಿತ್ ಶಾ ಪ್ರೋಗ್ರಾಮಲ್ಲೂ ಅಷ್ಟೇ ಇದೇ ರೀತಿ ಆಯಿತು. ರೌಡಿ ರೌಡಿ ಅಂತ ರೌಡಿಯಿಂದ ಇದು ಮಾಡ್ತಾರೆ ಅಂತ ಟಿ ವಿಲಿ ಬರ್ತದೆ ಅಂತ ಹೇಳಿದ್ರು. ನಾನು ಆ ಪ್ರೋಗ್ರಾಮ್ಗೆ ಬೈ ಚ ಮಿಸ್ ನಾನು ಹೋಗಲಿಲ್ಲ ಆ ಪ್ರೋಗ್ರಾಮ್ಗೆ. ಅಷ್ಟು ಜನ ಕಳಿಸಿದ್ರು ಆದರೂ ಆ ಪ್ರೋಗ್ರಾಮ್ಗೆ ಹೋಗಲಿಲ್ಲ. ಆಮೇಲೆ ಏನು ಹೇಳಿದ್ರು ಕರೆದ್ಬಿಟ್ಟು, ಇಲ್ಲ ಆ ಥರ ಮುಂದೆ ಎಲ್ಲ ಆ ಥರ ಆಗಲ್ಲ. 20th ಒಂದು ಕೇಸ್ ಇತ್ತು, ಆ ಕೇಸನ್ನ ಸ್ಟೇ ಮಾಡಿದೆ. ಇನ್ನೊಂದು ರೌಡಿ ಶೀಟ್, ರೌಡಿ ಶೀಟ್ ಇದುವರೆಗೂ ಫಾರ್ಮಾಲಿಟೀಸೇ ಆಗಿಲ್ಲ ನನ್ನ ಮೇಲೆ. ನನ್ನ ಹತ್ರ ನನಗೆ ಏನು ರೌಡಿ ಶೀಟ್ಗೆ ಗೈಡ್ಲೈನ್ಸ್ ಇದೆಯೋ ಆ ಗೈಡ್ಲೈನ್ಸ್ ಒಂದೂ ಆಗಿಲ್ಲ. 5th, 6th ನಂದು ಹೈಕೋರ್ಟಲ್ಲಿ ರೌಡಿ ಶೀಟ್ ಸ್ಟೇ ಆಗ್ತದೆ. ಬ್ಯಾಂಗ್ಳೂರ್ ಸೆಂಟ್ರಲ್ ಡಿ ಸಿ ಪಿ ಅವರು ಒಂದು ಇದು ಕಳಿಸ್ತಾರೆ ನನಗೆ ನೋಟಿಸ್, ಸಮನ್ಸ್ ಕಳಿಸ್ತಾರೆ. ಆ ಸಮನ್ಸ್ ಸಿ ನನಗೆ ಯಾರೋ ವಿನಾಯಕ ಮನ್ನೂರ್ ಅಂತ ಪನ್ನೂರ್ ಅಂತ ಪೊಲೀಸ್ ನೋಡಿ ಏನಂತಾರೆ, ಎದುರುದಾರರಾದ ನೀವು ವೈಲಿಕೋಲ್ ಪೊಲೀಸ್ನ ರೌಡಿಪಟ್ಟಿ ಆಸಾಮಿಯಾಗಿದ್ದು, ರೌಡಿಪಟ್ಟಿನೇ ಸ್ಟೇ ಆದಮೇಲೆ ರೌಡಿಪಟ್ಟಿ ಆಸಾಮಿ ಅಂತ ಹಿಂಗೆ ಸ್ಟೇ ಕಾಪಿನೂ ಕಳಿಸಿದ್ದೀನಿ. ಇವತ್ತು ಬೆಳಗ್ಗೆ ಎಲ್ಲ ಮೀಡಿಯಾದಲ್ಲೂ ರೌಡಿ ಸಂಕಷ್ಟ, ಅರೆಸ್ಟ್ ಮಾಡಲಿ ತೊಂದರೆ ಇಲ್ಲ ನನಗೆ, ನಾನು ಆಲ್ರೆಡಿ ಹೈಕೋರ್ಟ್ಗೆ ಹಾಕಿದ್ದೀನಿ. ನಾನು ಇದಕ್ಕೆ ರೆಸ್ಪಾನ್ಸ್ ಮಾಡೋ, ಈ ಡಾಕ್ಯುಮೆಂಟ್ಸ್ಗೆ ರೆಸ್ಪಾನ್ಸ್ ಮಾಡೋ ಆಲ್ರೆಡಿ ನಾನು ಇದಕ್ಕೆ ಈ ಡಾಕ್ಯುಮೆಂಟ್ಸ್ಗೆಲ್ಲ ನಾನು ರಿಪ್ಲೈ ಕೊಟ್ಟಿದ್ದೀನಿ. ಇನ್ನು ಯಾವುದೇ ಕಾರಣಕ್ಕೂ ಈ ರೀತಿ ರಿಪ್ಲೈ ಕೊಡೋಲ್ಲ. ಹೈಕೋರ್ಟಲ್ಲಿ ನಾನು ಕೇಸ್ ಮೂವ್ ಮಾಡಿದ್ದೀನಿ. ಮೋಸ್ಟ್ಲಿ ಈ 27th ಬರ್ಬೋದು ಹೈಕೋರ್ಟ್ಗೆ. ಏನು ಇವೆಲ್ಲ ಮಾಡ್ತಿರೋ ಉದ್ದೇಶ ಏನು, ನೀವು ಅಕಾಡದಿಂದ ವಾಪಸ್ ಹೋಗಬೇಕು ಅಂತ ಏನು ಕತೆ? 99.9% ಇದೆ. ನಾನು ನಾಗಮಂಗಲದಲ್ಲಿ ನಿಂತ್ಕೋಬಾರ್ದು ನೀವು, ಬಗ್ಗಲ್ಲ ನಾನು ಜಗ್ಗಲ್ಲ, ಯಾವುದೇ ಕಾರಣಕ್ಕೆ ಅರೆಸ್ಟ್ ಮಾಡಲಿ, ಐ ಆಮ್ ಲೀಸ್ಟ್ ಬಾದರ್ ಇದಕ್ಕೆಲ್ಲ ಇಂಥದಕ್ಕೆಲ್ಲ. ನಿಮ್ಗೆ ಹೈಕೋರ್ಟಲ್ಲಿ ಸ್ಟೇ ಆದ್ಮೇಲೆ ನಿಮ್ಗೆ ಹೆಂಗೆ ಅರೆಸ್ಟ್ ಮಾಡ್ತಾರೆ ಅಂತ ಪ್ರಶ್ನೆ. ಹಂಗೆಲ್ಲ ನೀವೇ ತಾನೆ, ಈಗ ಹೈಕೋರ್ಟಲ್ಲಿ ಸ್ಟೇ ಆಗಿದೆ, ಓಪನ್ ಸೀಕ್ರೆಟ್ ಗೊತ್ತಿರೋ ವಿಚಾರ, ಅದೇ ಮಾಡ್ತಾರೆ. ಸ್ಟೇ ಆದ್ಮೇಲೂ ರೌಡಿ ಆಸಾಮಿ ಅಂತ ಹೆಂಗೆ ಕಳಿಸ್ತಾರೆ ಇವರು? ಇವನ್ ಕಂಟೆಂಪ್ಟ್, ಕೋರ್ಟ್ ಕಂಟೆಂಪ್ಟ್ ಆಗ್ತಾ ಇದೆ. ಅವ್ರು ಕೇಸ್ ಹಾಕಕ್ ಮಾತ್ರ ಗೊತ್ತಾಗ್ತದೆ, ಕೇಸು ಸ್ಟೇ ಆಗೋದು ಗೊತ್ತಾಗಲ್ವಾ? ಹೈಕೋರ್ಟ್ ಮ್ಯಾಟ್ರ್ ಗೊತ್ತಾಗಲ್ವಾ ಅವ್ರಿಗೆ? ಎಲ್ಲಾರ್ಗು ಕಾಪಿ ಹೋಗೇ ಹೋಗುತ್ತೆ, ಅವ್ರಿಗೆ ಗೊತ್ತಾಗಲ್ವಾ? ಕಳ್ಸಿದ್ರೆ ತಗೊಂಡು ಬಿಸಾಕ್ತಾರೆ, ಲಾಯರ್ ಕಳ್ಸಿದ್ರೆ ಕಳ್ಸಿ ಬಿಸಾಕ್ತಾರೆ. ಏನ್ ರಿಪ್ಲೈ ಕೊಡ್ಬೇಕು? ರಿಪ್ಲೈ ಕೊಟ್ಟು ಸುಮ್ಮನೆ ಆರೋಪನ ಇಲ್ಲ ನಿಜವಾಗ್ಲೂ ಬಿಸಾಕವ್ರ? ನಿಜವಾಗ್ಲೂ ಬಿಸಾಕಿದ್ದಾರೆ. ಅದು ಡಾಕ್ಯುಮೆಂಟ್ ಕೋರ್ಟ್ ಆದೇಶವನ್ನ, ಕೋರ್ಟ್ ಆದೇಶ ಕೊಟ್ಟು ಹಿಂಗೆ ಸ್ಟೇ ಆಗಿದೆ ಅಂದ್ರೆ ರೇ ನಾನು ಹೇಳ್ತಾ ಇದ್ದೀನಿ ಹಾಕೊಳ್ಳಿ ಬನ್ರಿ. ನಾನು ರವಿ ಅವ್ರೆ, ನನ್ಗನ್ಸುತ್ತೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಹೈಕೋರ್ಟ್ ಆದೇಶಗಳನ್ನ ಉಲ್ಲಂಘನೆ ಮಾಡಲ್ಲ. ಉಲ್ಲಂಘನೆ ಮಾಡಿದ್ರೆ ಏನೇನು ಫೇಸ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ನೀವು ಗಂಭೀರವಾದ ಆರೋಪ ಮಾಡ್ತಾ ಇದ್ದೀರಿ, ಅದಕ್ಕೆ ಕೇಳ್ತಾರೆ, ಸುಮ್ಮನೆ ಅಲ್ಲ. ಇಲ್ಲಿ ನೀವೇ ನೋಡ್ತಾ ಇದ್ರ ನೋಡಿ, ಎದುರಾದ ನೀವು ವೈಲಿಕೋಲ್ ಪೊಲೀಸ್ನ ರೌಡಿ ಅಸಾಮಿಯಾಗಿದ್ದು ಸ್ಟೇ ಆದ್ಮೇಲೆ ಹೆಂಗ್ರಿ ಬರೀತಾರೆ ಇವರು? ಕಂಟೆಂಪ್ಟ್ ಅಲ್ವೇನ್ರಿ ಇದು? ರೌಡಿ ಅಸಾಮಿಂದ ಹೆಂಗ್ ಕರೀತಾರೆ? ರೌಡಿ ಶೀಟ್ ಅಂತ ಹೆಂಗ್ ಕರೀತಾರೆ? ಮತ್ತೆ ಅವ್ರ ಮೇಲೆ ಕೋರ್ಟ್ಗೆ ಹೋಗ್ತೀರಿ ನೀವು? ಹೋಗಿದ್ದೀನಿ ಆಲ್ರೆಡಿ, ಈಗಾಗಲೇ ಹೋಗಿದ್ದೀರಾ? ಮೊನ್ನೆ ಫ್ರೈಡೇ ಹೋಗಿದ್ದೀನಿ, ಇವತ್ತು ಟಿ ವಿಲಿ ಹಾಕಿ ರೌಡಿ ಶೀಟ್ರು ಓಡೋಗ್ಬಿಟ್ಟವನೆ. 50 meters ಇಲ್ಲ ಇಲ್ಲಿಂದ ಪೊಲೀಸ್ ಸ್ಟೇಷನ್ನು, ನನ್ನ ಮನೇಲೇ ಇದ್ದೀನಿ, ಓಡೋಗ್ಬಿಟ್ಟವನೆ. ಏನು ಅರ್ಥ ಇದು? ಜನಗಳಿಗೆ ಏನು ತೋರಿಸ್ಕೊಟ್ಟಿದ್ದಾರೆ? ಸೊ ಓಕೆ, ಹಾಗಾದ್ರೆ ಆಯಿತು, ನೀವೆಲ್ಲ ಹೇಳ್ತಾ ಇರೋದು ನೋಡೋ, ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ. ಆಯ್ತು, ಯಾರು ಮಾಡೋರು ಹಾಗಾದ್ರೆ? ಎಲ್ಲರೂ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ, ಒಬ್ಬರು ಎಲ್ಲರೂ ಯಾಕೆ ಮಾಡ್ತಾರೆ ನೋಡಿ. ಕರ್ನಾಟಕ, ನಾನು ಬಿ ಜೆ ಪಿಲಿ ಇದ್ದಾಗ ಟ್ವಿಟರ್ಗೆ ಹಾಕಿದ್ರು ರೌಡಿ ಶೀಟ್ರ್ ಅಂತ. 2020 ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಏನಂತ ಇಲ್ಲ, ನಾನು ನೋಡಿದೆ ಇವತ್ತು, ಸಂತೋಷ್ ಜಿ ಅವರೇ ನಿಮ್ಮನ್ನ ಸಮರ್ಥನೆ ಮಾಡ್ಕೊಂಡ್ರು. ಕಾಂಗ್ರೆಸ್ಸಿಗರೇ, ನೀವು ಇವ್ರನ್ನ ರೌಡಿ ಶೀಟರ್ ಅಂತ ಕರಿತಾ ಇದ್ದೀರಿ. ಅವತ್ತು ಡಾನ್ ಜೈರಾಜ್ ಅವರಾಗ್ಲಿ, ಇವರಾಗ ಯಾಸಿನ್ ಮಲ್ಲಿಕ್ ಆಗ್ಲಿ, ಪ್ರತ್ಯೇಕತಾವಾದಿ ಇವರೇನು ಶ್ರೀರಾಮ್ ಚಂದ್ರರ ಅಂತ ಕೇಳಿರು, ನಿಮ್ಮನ್ನ ಸಮರ್ಥನೆ ಮಾಡ್ಕೊಂಡಿದ್ರು ಸಂತೋಷ್ ಜಿ. ನಾನು ನೋಡಿದ್ದೆ ಆ ಟ್ವೀಟ್ನ. ಸಮರ್ಥನೆ ಮಾಡ್ಕೊಂಡಿದ್ದಾರೆ ಸಂತೋಷ್ ಜಿ ಅವರು, ಆಮೇಲೆ ಸುರನ್ ಅವರು ನಮ್ಮ ಗುರುಗಳು, ನೋ ಡೌಟ್. ಆದರೆ ಏನಾಯ್ತು ಅಂತ ನೋಡಿದ್ರ ನೀವು, ನಾನು ಒಂದೇ ಒಂದು ರೂಪಾಯಿ ಪಾರ್ಟಿ. ಒಂದು ನಿಮಿಷ, ನೀವಾಗಲೇ ನನಗೊಂದು ಡಾಕ್ಯುಮೆಂಟ್ ತೋರಿಸ್ತಾ ಇದ್ರಿ, ಯಾವ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟದ ಒಂದು ಲಿಸ್ಟ್ ಅನ್ನ ನಂಗೆ ಶೋ ಮಾಡ್ತಾ ಇದ್ರಿ, ಇಲ್ಲಿದೆ ನಿಮ್ ಕೈಲಿದೆ. ನಂಬರ್ 1 ಸಿಪಿ ಉಮೇಶ್, ಜಿಲ್ಲಾಧ್ಯಕ್ಷರು ಪ್ರತಾಪ್ ಸಿಂಹ ಸಂಸದರು, ಸುಮಲತಾ ಅಂಬರೀಶ್ ಸಂಸದೆ, ನಿರ್ಮಲ್ ಕುಮಾರ್ ಸುರಾನ ವೈಸ್ ಪ್ರೆಸಿಡೆಂಟ್ ಬಿಜೆಪಿ, ಗೋಪಾಲಯ್ಯ ಮಿನಿಸ್ಟ್ರು, ಎಸ್ ಟಿ ಸೋಮಶೇಖರ್ ಮಿನಿಸ್ಟ್ರು, ನಾರಾಯಣಗೌಡರು ಮಿನಿಸ್ಟ್ರು, ತುಳಸಿ ಮುನರಾಜಗೌಡರು ಎಮ್ ಎಲ್ ಸಿ, ಕೇಶವ ಪ್ರಸಾದ್ ಎಮ್ ಎಲ್ ಸಿ, ಸಿ ಪಿ ಯೋಗೇಶ್ವರ್ ಎಮ್ ಎಲ್ ಸಿ, ಎಂ ವಿ ರವಿಶಂಕರ್ ಮೈಸೂರು ಇನ್ಚಾರ್ಜು ಬಿಜೆಪಿ, ಕೆ ಟಿ ಕುಮಾರಸ್ವಾಮಿ ಮೈಸೂರು ಡಿವಿಷನ್ನ ಆರ್ಗನೈಸೇಷನ್ ಸೆಕ್ರೆಟರಿ, ಬಿ ಸೋಮಶೇಖರ್ ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್, ಇಂದ್ರೇಶ್ ಬಿಜೆಪಿ ಲೀಡರ್, ಮುನರಾಜು ಬಿಜೆಪಿ ಲೀಡರ್, ಮಲ್ಲಿಕಾರ್ಜುನ್ ರವಿ ಬಿಜೆಪಿ ಲೀಡರ್. 18 ರೀ ಅವರು ನಿಮ್ಮ ಹೆಸರು ಹಾಕೋರೆ.
ಸರಿನಾ? ಅಂದ್ರೆ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ರಿಲೀಸ್ ಮಾಡಿದಂತ ಪಟ್ಟಿ, ಕಾಪಿ ಟು ಡಿಜಿಪಿ ಬೆಂಗಳೂರು, ಡಿಸಿಪಿ, ವಿವಿಐಪಿ ಸೆಕ್ಯೂರಿಟಿ ಬೆಂಗಳೂರು, ಸೂಪರಿಂಟೆಂಡ್ ಆಫ್ ಪೊಲೀಸ್ ಮಂಡ್ಯ, ಎಲ್ಲರಿಗೂ ಈ ಪ್ರತಿಯನ್ನ ಕಳಿಸಿದ್ದಾರೆ. ನರೇಂದ್ರ ಮೋದಿ ಅವ್ರಿಗೆ ಕೈ ಮುಗಿತಾರ ಫೋಟೋ ಕೂಡ ಸಖತ್ ವೈರಲ್ ಆಯ್ತು. ಪಾಸು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿದಾಗ ಕೊಡಬೇಕಾದಾಗ ನಿಮ್ ಈ ರೌಡ್ರಿ ಶೀಟ್ರು ಪಟ್ಟಿ ಗಿಟ್ಟಿ ಎಲ್ಲ ಕಾಣ್ಲಿಲ್ವಾ? ಅದನ್ನ ನೀವು ಕೇಳಬೇಕು. ಅದೇ ಕೇಳ್ತಾ ಇದ್ದೀನಿ, ಅವಾಗ ಕಾಣ್ಲಿಲ್ವಾ ಅದನ್ನ. ನೀವು ದಯವಿಟ್ಟು ಬಿಜೆಪಿ ಅವ್ರು ಯಾರು ನನ್ನ ಟಿಕೆಟ್ ತಪ್ಪಿಸೋರು ಅವ್ರು ಕೇಳಿದ್ರೆ ಒಳ್ಳೇದು. ಟಿಕೆಟ್ ತಪ್ಪಿಸಿದ್ಕೇನು ಪಶ್ಚಾತ್ತಾಪ ಇಲ್ಲ ನನಗೆ. ಆದರೆ ನನ್ನ ಮಗು ಥರ ಸಾಕಿದೆ, ಮಗು ಥರ ಸಾಕ್ಬಿಟ್ಟು ಮಗುನೇ ಎತ್ಕೊಂಡು ಹೋಗ್ಬಿಟ್ಟು ಬೇರೆ ನೀನು ಆಟ ಆಡ್ಸ್ಕೊಂಡಿರೋ ಮಗುನ ಸಾಕು ನಮ್ಮ ಜೊತೆ ಇರಲಿ ಅಂತ ಹೇಳಿದ್ರೆ ಅದು ಹೆಂಗಾಗುತ್ತೆ? ಈಗ ಓಕೆ, ನಾಗಮಂಗಲದಲ್ಲಿ ಬಿಜೆಪಿಯನ್ನು ಕಳೆದ ಸೇರ್ಪಡೆ ಆದ ನಂತರ ಪಕ್ಷವನ್ನು ಕಟ್ಟಿದಿರಿ, ಅದಕ್ಕೆ ಜೀವ ತುಂಬಿದಿರಿ, ಅದಕ್ಕೆ ಜೋಶ್ ಕೊಟ್ಟಿದ್ದೀರಿ, ಅದಕ್ಕೆ ಸಾಕ್ಷಿ 15,000-20,000 ಜನ ಸೇರಿಸಿ ಕಾರ್ಯಕ್ರಮ ಮಾಡಿದ್ದು, ಮತ್ತೆ ನಳಿನ್ ಕುಮಾರ್ ಕಟೀಲ್ ಅವರ ಬಂದಿದ್ದು ಕಾರ್ಯಕ್ರಮಕ್ಕೆ. ಯಾರೋ ನಳಿನ್ ಕುಮಾರ್ ಕಟೀಲ್ ಅವರು ವಿಜಯ ಸಂಕಲ್ಪ ಯಾತ್ರೆಗೆ ಬಂದಿದ್ರು. ಎಸ್, ಆಗ್ಲೂ ಸಾವಿರಾರು ಜನ ಸೇರಿಸಿ ನೀವು ಶಕ್ತಿ ಪ್ರದರ್ಶನ ಮಾಡಿದಿರಿ, ಅದು ಮುಗಿದ ಅಧ್ಯಾಯ. ಬಿಜೆಪಿ ಬಿಟ್ಟು ಬಂದಾಯ್ತು, ರಾಜೀನಾಮೆ ಬಿಸಾಕ್ ಬಂದ್ರೆ ಇವತ್ತು ನಾಗಲಿ ನಿಮ್ಮನ್ನ ಇಂಟರ್ವ್ಯೂ ಮಾಡಿದೆ. ಬಟ್ ಇವತ್ತಿನ ಕಾಟ ಕೊಡ್ತಾವ್ರಲ್ಲ ಅಂತ ನೀವು ಹೇಳ್ತಿದ್ದೀರಿ, ಯಾಕೆ ಹಿಂಗೆ ಟಾರ್ಚರ್ ಕೊಡ್ತೀರಿ ಅಂತ ನೋಡಿ. ಇದು 110, 111 ಬಂದು ಕಸ್ಟಮ್ಸ್ ಆ್ಯಕ್ಟ್, ಇದು ಕಸ್ಟಮ್ಸ್, ಇದು ನನಗೂ ಕಸ್ಟಮ್ಗೆ ಏನು ಸಂಬಂಧ? 110 ಹಾಕ್ಬಿಟ್ಟು ರೌಡಿ ಶೀಟು ಚಾಲು ಇಡೋದಕ್ಕೆ ಇವೆಲ್ಲ ಪ್ಲ್ಯಾನ್. ಇದು ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ಎದುರಿಸ್ತಾ ಇರೋದು. ಈಗ ಹೈಕೋರ್ಟ್ ಅಲ್ಲಿ ಇದೆಯಲ್ಲ, ಅದು ಮುಂದುವರೆದ ಭಾಗ ಏನು ಕತೆ? ಹೈಕೋರ್ಟ್ ಅಲ್ಲಿ ಇವ್ರು ಏನು ಕೊಟ್ಟಿದ್ರು, ಇದಕ್ಕೆ ಕ್ವಾಶಿಂಗ್ ಹೋಗಿದ್ದೀನಿ, ಇವ್ರು ನನ್ನ ಬೇಕಾದ್ರೆ ಅರೆಸ್ಟ್ ಮಾಡಲಿ, ಟಿವಿಲಿ ಏನು ಕೇಳೋದು, ನನ್ನ ಬಂದು ಅರೆಸ್ಟ್ ಮಾಡ್ಬಿಟ್ಟು ಟಿವಿಲಿ ಒಟ್ಟಿಗೆ ಹಾಕಕ್ಕೆ ಹೇಳಿ, ಸುಮ್ಮನೆ ಟಿವಿಲೇ ಕೂಡ ಎದುರಿಸೋದಲ್ಲ. ನಾನು ಬೆಳಗ್ಗೆಯಿಂದ ಓಡೋಗ್ಬಿಟ್ಟವನ್ನೆ ಬೆಂಗಳೂರು ತಲಾಶು, ರವಿ ನಾ ತಲಾಶು ಅಂತಾರಲ್ಲ, ಇಲ್ಲಿಂದ 100 ಮೀಟ್ರ್ ಇಲ್ಲ ಪಯಲಿಕೋಲ್ ಪೊಲೀಸ್ ಸ್ಟೇಷನ್, 4 ದಿವಸದಿಂದ ಇಲ್ಲೇ, 3 ದಿವಸದಿಂದ ಇಲ್ಲೇ ಇದ್ದೀನಿ, ಊರು ಬಿಟ್ಟು ಓಡೋಗಿದ್ದಾನೆ ಅಂತಾರೆ, ನನ್ನ ಫೋನ್ ಆನ್ ಆಗಿದೆ, ಬಂದು ಅರೆಸ್ಟ್ ಮಾಡಲಿ, ತೊಂದರೆ ಇಲ್ಲ, ಅರೆಸ್ಟ್ ಆಗೋಕ್ಕೂ ರೆಡಿ. ರವಿಯವರು ಮಂಡ್ಯ ಜಿಲ್ಲೆಯಲ್ಲಿ ರಾಜಕಾರಣ ಮಾಡೋಕೆ ಹೊರಟಿದ್ದೀರಿ, ಅದು ನಾಗಮಂಗಲದಲ್ಲಿ ಚುನಾವಣೆ ಮಾಡೋಕೆ ಹೊರಟಿದ್ದೀರಿ, ನಾಮಪತ್ರ ವಾಪಸ್ ಆಗಿಲ್ಲ, ವಾಪಸ್ ತಕೊಂಡಿಲ್ಲ, ಜಗ್ಲಿಲ್ಲ, ಬಗ್ಲಿಲ್ಲ, ಆ ಕಾರ್ಡದಲ್ಲಿ ಇರ್ತೀರಿ. ವಾಟ್ ನೆಕ್ಸ್ಟ್ ಚುನಾವಣೆ ವಿಚಾರ? ನಾಮಿನೇಷನ್ ತೆಗೆಯೋ ಪ್ರಮೇಯನೇ ಇಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ಈ ಥರ ಇದಕ್ಕೆಲ್ಲ ಬಗ್ಗೋನೇ ಅಲ್ಲ. 8-9 ಕೇಸಲ್ಲಿ 8 ಕೇಸು ಸ್ಟೇ, 7 ಕೇಸು ಕ್ವಾಶ್ ಆಗಿದೆ, 1 ಕೇಸ್ ಸ್ಟೇ ಇದೆ, ಇನ್ನೊಂದು ಕೇಸು ಸಮನ್ಸೇ ಜಾರಿ ಆಗಿಲ್ಲ 8 ವರ್ಷದಿಂದ. 2020 ಪೊಲೀಸವರೇ ಹೈಕೋರ್ಟ್ಗೆ ಅಫಿಡೇವಿಟ್ ಕೊಡ್ತಾರೆ ಇಷ್ಟು ಕೇಸ್ ಇದೆ ಅಂತ. 2023 ಇನ್ನೊಂದು ಹೊಸ ಕೇಸ್ ಹೇಳ್ತಾರೆ, 16 ಐತೆ ಅಂತ. 2020 ಏನು ಕೊಡಲಿಲ್ಲ ಈ ಕೇಸು, ಇದ್ರ ಅರ್ಥ ಏನು? ಏನು ಕೇಸ್ಗಳನ್ನ ನೋಡಿ ನೋಡಿ ನೀವೇ ವಕೀಲರಾಗ್ಬಿಟ್ಟಿರಂಗೆ ಕಾಣ್ತಾ ಇತ್ತಪ್ಪ ನಮಗೆ. ಸಿ ನೋಡಿ ನೋಡಿ, ಎಲ್ಲರಿಗೂ ಅಷ್ಟೇ, ಅವ್ರವ್ರ ಕೇಸ್ ಅವ್ರಿಗೆ ಗೊತ್ತಿರ್ತಾರೆ. ಲಾಯರ್ ಬೇಕಾಗಿರೋದು ಓನ್ಲಿ ಫಾರ್ ಪ್ರೆಸೆಂಟೇಷನ್ ಕೊಡೋದಕ್ಕೆ. ಒಂದು ಭಾಳ ಇಂಪಾರ್ಟೆಂಟ್ ಒಂದು ಮಾತು ಹೇಳ್ತಾ ಇದ್ರಿ, ಸುಮ್ಮನೆ ಶಿವರೇ ನಮ್ಮನ್ನು ಟಾರ್ಗೆಟ್ ಮಾಡ್ತಾವ್ರೆ, ಇದಕ್ಕೆಲ್ಲ ಬಗ್ಗಲ್ಲ ಜಿಗ್ಗಲ್ಲ ಅಂತ. ಯಾರು ಅಂದರೆ ನಿಮ್ಮ ಅಕ್ಕಾರದಲ್ಲಿ ಎಲ್ಲರೂ ಟಾರ್ಗೆಟ್ ಮಾಡ್ತಾವ್ರೆ 100%. ನೋಡಿ, ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ, ಏನು ನಡೀತಾ ಇದೆ ಅಂತ ನನಗಿಂತ ಪತ್ರಕರ್ತರ ಮಿತ್ರಕ್ಕೆ ಚೆನ್ನಾಗಿ ಗೊತ್ತಿರ್ತದೆ. ಆದರೂ ಕೆಲವರು ಪತ್ರಕರ್ತರ, ಇವಾಗ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ರೌಡಿ ಶೀಟ್ ಸ್ಟೇ ಆದಮೇಲೆ ರೌಡಿ ಶೀಟ್ ರೌಡಿ ಶೀಟ್ ಅಂತ ಮಾಡೋದು ಕಂಟೆಂಪ್ಟ್ ಆಗ್ತದೆ. ಮಾಧ್ಯಮ ಮಿತ್ರಿಗೆ ಹೇಳ್ತಾ ಇರೋದು, ಕೇಸ್ ಹಾಕಿ ಕಳ್ಕೊಳ್ಳೋದೇನೈತೆ ಯಾರಿಗೆ? ಯಾರು ಅವೆಲ್ಲ ಆದಾಗ್ಲೂ ಕೂಡ ಮಾಡ್ತಾರೆ, ಹಾಕಿ ನಾವಾಗಿದ್ರು ನಮ್ಮ ಮೇಲೆ ಹಾಕಿ, ಯಾವನ್ ಬೇಡ ಅಂತಾನೆ. ಅಲ್ಲಲ್ಲ, ಕೇಸ್ ಸುಮ್ಮನೆ ಏನು ಕಾಕ್ಸ್ಕೋಬೇಕು? ಅಲ್ಲ ಅಲ್ಲ, ಯಾರೂ ನಿಮ್ಮನ್ನ ಕೋರ್ಟ್ ಸ್ಟೇ ಕೊಟ್ಟರು, ಆ ಪ್ರಕರಣವನ್ನು ತಡೆ ಹಿಡಿದರು, ಹೌದು ಇನ್ನೂ ಹಂಗಂಗೆ ಅಂತ ಹೇಳ್ತಾ ಹೋದಾಗ ಸಹಜವಾಗಿ ನೀವು ಮಾಡಬೇಕಾಯ್ತು ಅವನ. ಅಲ್ಲಲ್ಲ, ಹೈಕೋರ್ಟ್ ಸ್ಟೇ ಆದಮೇಲೆ ಇದೆಲ್ಲ ಬರೋದೇ ಇಲ್ಲ, ನೀವು ಯಾರನ್ನಾದ್ರೂ ಬೇಕಾದ್ರೆ ಕೇಳ್ಬೋದು. ಇಲ್ಲಾಂದ್ರೆ ನಾನು ಅದನ್ನೇ ಹೇಳ್ತಾ, ಮಾಧ್ಯಮದವರು ಯಾರೋ ಕೆಲವರು ಮಾಡ್ತಾವ್ರೆ, ಯಾಕೆ ನಮ್ಮನ್ನ ಯಾಕೆ ಆ ಪಟ್ಟಿಗೆ ಸೇರಿಸ್ತೀರಿ? ಅಲ್ಲಲ್ಲ, ನಿಮ್ಮನ್ನು ನಮ್ಮನ್ನಲ್ಲ, ಮಾಧ್ಯಮದವರು ಅಂತ ಹೇಳಿದೆ. ನೋಡಿ, ನಾನು ಹೇಳಿದ್ನಲ್ಲ ಇಷ್ಟೆಲ್ಲ ಆಯಿತು, ನಾನು ಯಾರ ಬಗ್ಗೆ ಏನೂ ಮಾತಾಡಲಿಲ್ಲ, ಆಚೆ ಬಂದೆ, ಇಂಡಿಪೆಂಡೆಂಟ್ ನಾಮಿನೇಷನ್ ಮಾಡಿದೆ. ನಾಮಿನೇಷನ್ ತೆಗಿಬೇಕು ಅಂದ್ಬಿಟ್ಟು ಇದೆಲ್ಲ ಕಳಿಸ್ತೀರಾ? ಈಗ ನೀವು ದಂಡಗೆದಿರಲ್ಲ, ದಾಳಿಗೆದಿರಲ್ಲ, ಇವಕ್ಕೆಲ್ಲ ಎದಲ್ಲ ಅಂತ ನನಗೂ ಗೊತ್ತು. ಆಟಗಳು ನೀವು ಏನೇನು ಮಾಡ್ತೀರಿ ಅಂತ ಗೊತ್ತು, ನೀವಕ್ಕೆಲ್ಲ ಕೇರ್ ಮಾಡಲ್ಲ ಅಂತ ಗೊತ್ತು. ಈಗ ಚುನಾವಣೆ ಕತೆ ಏನು, ಏನು ಮಾಡ್ತೀರಿ ನಾಗಮಂಗಲದಲ್ಲಿ? ಈಗ ಎಲೆಕ್ಷನ್ ಫೇಸ್ ಮಾಡ್ತೀನಿ, ಗೆಲ್ತೀನಿ 100% ಗೆಲ್ತೀನಿ, ಸಾಧ್ಯನಾ ಅಂತ. ಏನು ಡೌಟ್ ಆ ಶಿವು? ಅದು ಶಿವರಾಮೇಗೌಡರು ಕೇಳಬೇಕು, ಸುರೇಶ್ ಗೌಡರು ಕೇಳಬೇಕು, ಚಲುವರಾಯಸ್ವಾಮಿ ಕೇಳಬೇಕು. ನನ್ನ ಸ್ಟುಡಿಯೋಗೆ ಶಿವರಾಮೇಗೌಡರು, ಚಲುವರಾಯಸ್ವಾಮಿ ಅವರು, ಸುರೇಶ್ ಗೌಡರು ಎಲ್ಲ ಒಂದು ಸಂದರ್ಶನ ಕೊಟ್ಟವ್ರೆ. ನೀವು ಬಂದಿರೋ ಆಗಲೇ ಮನೆ ಒಂದು ಇಂಟರ್ವ್ಯೂ ಮಾಡ್ಕೊಂಡು ಹೋಗಿದೆ. ಅದಕ್ಕೆ ಕೇಳ್ತಾ ಇದ್ದೀನಿ, ಚುನಾವಣಾ ಅಖಾಡದಲ್ಲಿ ಫೈಟರ್ ಫೈಟ್ ಮಾಡಿ ಗೆದ್ದಿದ್ದೀನಿ ನಿಂತಿರಲ್ಲ, ಚುನಾವಣಾ ಅಖಾಡದಲ್ಲಿ ಫೈಟ್ ಮಾಡಿ ಗೆಲ್ತೀರಾ? 100% ಎಲ್ಲರೂ ಗೆಲ್ಲಕ್ಕೆ ಬರೋದು. ಅಟ ಚಲ ಕುಲಕ್ಕೆ ಬಾಳ್ಬೇಕು ನಾನು, ಅಟ ಚಲ ಕುಲ 3 ಇದೆ, ಅವ್ರ 3 ಜನಕ್ಕೆ ಅದು ಇಲ್ಲ.
ಆಟನೂ ಇಲ್ಲ, ಚಲನೂ ಇಲ್ಲ, ಕುಲ ಇಲ್ಲ, ಬೊನ್ಲಿ ಕುತಂತ್ರ. ಬಟ್ ಇವಾಗ ಈ ಬೈ ಬಂಟನ, ಈ ಫೈಟ್ ಮಾಡೋದು ಇವೆಲ್ಲ ಹೆಂಗೆ ಅಂತ, ಇದು ಇಲ್ಲ ಇದು ಬರಲ್ಲ. ನಾನು ಇವಾಗಿಂದ ಫೈಟರ್ ಅಂತ ಬಂದಿಲ್ಲ, ಲಕ್ಕಿಲಿ ಆ ಫೈಟರ್ ಅನ್ನಿಸ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ನಾನು. ಸೀರಿಯಸ್ಲಿ, ಯಾರೋ ಫೈಟರ್ ಅಂತ ಇಟ್ಟರು ಅಲ್ಲಿ ವೇ ಬ್ಯಾಕ್ ಸೆವೆಂತ್ ಸ್ಟ್ಯಾಂಡರ್ಡ್, ಆ ಫೈಟರ್ ಅಂತ ಹೆಸರು ಬಂದಿದ್ದಕ್ಕೋಸ್ಕರ ಎಷ್ಟೆಲ್ಲ ಎದುರಾಕೊಂತ ಇದ್ದೀನಿ. ನಾನು ಹೆಂಗಿರ್ಲಿ ಶಿವು, ನನ್ನ ಜನಗಳನ್ನ ಬಿಟ್ಟು ಹೆಂಗಿರ್ಬೇಕು ಹೇಳಿ, ನನ್ನ ಜನಗಳು ದಿಕ್ಕಾಪಾಲ ಹೋಗ್ತಾರೆ, ಅನಂತರ ಹೋಗ್ತಾರೆ. ಈಗ ಇನ್ನು ಪ್ರತಿ ಒಂದು ನಿಮಿಷ ಕೂಡ ವೇಸ್ಟ್ ಮಾಡಿದೆ, ನಾಗಮಂಗಲದ ಚುನಾವಣೆ ಆಕಾರದಲ್ಲಿ ಇರ್ತೀರಿ, ಪ್ರಚಾರ ಮಾಡ್ತೀರಿ, ಗೆಲ್ತೀರಿ ಹಾಗಾದ್ರೆ. ನೋ ಡೌಟ್. ಬಹಳ ಕುತೂಹಲ ಹೇಳಿದಲ್ಲ ಇದುವರೆಗೂ ವೀಕ್ಷಕರೇ, ನಾಗಮಂಗಲದಲ್ಲಿ ಚಲುವರಾಯ ಸ್ವಾಮಿ ವರ್ಸಸ್ ಸುರೇಶ್ ಗೌಡ ಅಥವಾ ಶಿವರಾಮೇಗೌಡ ವರ್ಸಸ್ ಚಲುವರಾಯ ಸ್ವಾಮಿ ರಾಜಕಾರಣ ಕಳೆದ 3 ದಶಕದಲ್ಲಿ. ಆದರೆ ಈ ವರ್ಷದ ಈ ಚುನಾವಣೆ ಇದೆಯಲ್ಲ, ಈ ಚುನಾವಣೆಯಲ್ಲಿ ವರ್ಸಸ್ ಮೀರಿ ಚತುಷ್ಕೋನಕ್ಕೋಗಿ ಕೂತ್ಕೊಂಡೈತೆ. ಬೇರೆ ಬೇರೆ ಲೆಕ್ಕಾಚಾರಗಳು, ಅಂಡರ್ ಕರೆಂಟು, 20-25 ಸಾವಿರ ಮಹಿಳೆಯರನ್ನ ಕರೆದು ನಾಗಮಂಗಲದಲ್ಲಿ ಕಾರ್ಯಕ್ರಮ ಮಾಡಿದ್ಮೇಲೆ ಎಲ್ರಿಗೂ ಹುಳ ಬಿಟ್ಟವ್ರೆ. ಆದರೆ ನನಗೆ ಮತವಾಗಿ ಪರಿವರ್ತನೆ ಆಗುತ್ತಾ, ಅದು ಗೆಲುವಿಗೆ ಕಾರಣ ಆಗತ್ತಾ ಅಂತ ಈಗಲೂ ಪ್ರಶ್ನೆ ಇದೆ. ಹಾಗಾಗಿ ನಿಮ್ಮ ಮುಂದೆ ಕೇಳ್ತಾ ಇದ್ದೀನಿ. ಎಲ್ಲ ನೋಡಿ, ನಮ್ಮ ಮನಸ್ಥಿತಿ ಕರೆಕ್ಟ್ ಆಗಿದೆ. ನಾನು ತುಂಬ ಕಾನ್ಫಿಡೆನ್ಸ್ ಮನುಷ್ಯ, ಪಾಸಿಟಿವ್ ಮನುಷ್ಯ. ನಾನೇನಿದ್ರು ಒನ್ ಮ್ಯಾನ್ ಆರ್ಮಿ ನಂದು, ಅದು ಸತ್ಯ ಕೂಡ ಹೌದು. ಒನ್ ಮ್ಯಾನ್ ಆರ್ಮಿ, ಯಾರು ನಿಮ್ ಬೆನ್ನಿಗಿಲ್ಲ, ನಿಮ್ ಜೊತೆಗಿಲ್ಲ, ನೋವೇ ಎಲ್ಲಿ ಯಾರಿದ್ದಾರೆ, ಬಿ ಜೆ ಪಿ ಅವ್ರು ಇದ್ರು, ಯಾರು ರೌಡಿ ಎಂದಾಗ ಒಂದು ಸಂತೋಷ ಬಿಟ್ರೆ ಏನು ಯಾರು ಮಾತಾಡಲಿಲ್ಲ. ಆಯ್ತಾ, ರೌಡಿ ಎನ್ನದೆ ಸ್ವಾಮಿ, ಮರ್ಡ್ರ್ಗಳು, ಕೊಲೆಗಳು, ಡಕಾಯಿತಿ, ದರೋಡೆ, ಇವ್ರಿಗೆಲ್ಲ ಟಿಕೆಟ್ ಕೊಡ್ತಾರೆ. ನಾನೇನ್ರಿ ತಪ್ಪು ಮಾಡಿದ್ದೆ? ನಾನು ರೌಡಿನ ಸ್ವಾಮಿ. ಹಂಗಿದ್ರೆ ಇವರೆಲ್ಲ ಯಾರು ಕೊಟ್ಟಿದಾರಲ್ಲ ಟಿಕೆಟು? ಭಾಳ ನಿಷ್ಠಾವಂತರು, ಭಾಳ ಸಮಾಜಕ್ಕೆ ಅವ್ರು ಘಾತಕರಲ್ಲ, ಸೇವಕರು. ನಾವು ಘಾತಕರು, ಅವರು ಸೇವಕರು, ನಾವು ಘಾತಕರು. 506-324 ಇದೆ, ಅದು ಕೇಸಾ? ಆಮೇಲೆ ಇನ್ನೊಂದು, 7-8 ವರ್ಷ ಆಗಿದೆ, ಇನ್ನೂ ಸಮನ್ಸೇ ಬಂದಿಲ್ಲ ಕೋರ್ಟಿಂದ. ಆ ಕೇಸ್ ಇದೆ ಅಂತ ಹೇಳ್ತಾರೆ, ಇದೆ ಅಂತ ನನಗೆ ಗೊತ್ತಿಲ್ಲ. FIR ನನ್ನ ಹೆಸರಿಲ್ಲ, ಮೋಸ್ಟ್ಲಿ ಚಾರ್ಜ್ ಶೀಟ್ ಅಲ್ಲಿ ಹಾಕಿರ್ಬೇಕು, ನೋಡೋಣ. ಈ ಪೊಲೀಸು ಕೋರ್ಟು ಕಟ್ಟಕಟ್ಟೆ ಎಷ್ಟು ವರ್ಷ ಶುರು ಆಯಿತು ಅಂದಾಜು? ಮೋಸ್ಟ್ಲಿ 10 ಇಯರ್ಸ್. 10 ಇಯರ್ಸ್ ಅಂದರೆ 2013 ಇಂದನಾ 2011 ಆ್ಯಕ್ಚುಲಿ. ಅಲ್ಲಿವರೆಗೂ ಏನೂ ಇಲ್ಲ ಅವೆಲ್ಲ. ಅಯ್ಯೋ ಸರ್, ಇವಾಗ ನಾನು 53 ವರ್ಷ. ರೌಡಿ ಅಂದರೆ ರೌಡಿ ಶೀಟ್ರಿಗೆ, ರೌಡಿ ಅಂದರೆ ರೌಡಿಗಳ ಜೊತೆ ಸೇರ್ಕೊಂಡು ರೌಡಿ ರಿಸಮ್ ಮಾಡಬೇಕು. ಒಬ್ಬನೇ ರೌಡಿ, ಒಬ್ಬನೇ ರೌಡಿ ಅಂದ್ರೆ ಸಿಂಗಲ್ ಶೇರ್. ಹಾಂ, ಸಿಂಗಲ್ ರೌಡಿ, ಒಬ್ಬನೇ ರೌಡಿ. ಆನೆ, ಆನೆಗೆ ರೌಡಿ ಅಂತಾರೆ. ಅಂದಾಗಲೇ ನೋಡಿದೆ ನಾನಲ್ಲಿ ದಿ ಪವರ್ ಆಫ್ ಒನ್ ಏನು ಅಂತ ತೋರಿಸ್ತಾ ಇದ್ದೀನಿ. ಎಸ್ ಫೈಟರ್ ರವಿ ಅವರೇ, ನೀವಾಗಲೇ ಫೈಟ್ ಮಾಡ್ಕೊಂಡು ಬಂದವರು, ನಿಮಗೆ ತಾಕತ್ ಇದೆ ಅಂತಂದ್ಬಿಟ್ಟು ಇಷ್ಟೆಲ್ಲ ಬರ್ತಿರ್ಬೋದು ಫೇಸ್ ಮಾಡಲಿ ಅಂತ. ಏನ್ಯಾವ ರಾಜಕಾರಣಿಗಳನ್ನ ಸಂದರ್ಶನ ಮಾಡ್ತಿದ್ದೆ. ನೀವು ಹೊಸ ರೀತಿಯ ರಾಜಕಾರಣಿ ಹೆಂಗೆ ಅಂತಂದರೆ, ರಾಜಕಾರಣ ಅಂದರೆ ಕೇವಲ ಜನಗಳಿಗೆ ಭಾಳ ವರ್ಷದಿಂದ ನಾನು ಇದ್ದೀನಿ ಓಟ್ ಹಾಕಿ ಅಂತ ಕೇಳ್ತಾಯಿಲ್ಲ, ಕೆಲಸ ಮಾಡ್ಬಿಟ್ಟು ಓಟ್ ಹಾಕಿ ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳ್ತೀರಿ, ಸರ್ವಿಸ್ ಮಾಡ್ತಿದ್ದೀನಿ ಅಂತ. ಒಂದು ನಿಮಿಷ ನೋಡಿ, ನಾನು ಇದುವರೆಗೂ ಓಟ್ ಹಾಕಿ, ನನಗೆ ಓಟ್ ಹಾಕಿ ಅಂತ ಎಲ್ಲೂ ಹೇಳಿಲ್ಲ. ಮತ್ತೆ ಇನ್ಮೇಲೆ ಕೇಳ್ತೀನಿ. ಎಸ್, ಇನ್ಮೇಲೆ ಕೇಳ್ತೀನಿ. ಎಷ್ಟು ಅವ್ನು ಪ್ರಚಾರ ಮಾಡ್ತೀನಿ ನಾಗಮಂಗಲ ಕ್ಷೇತ್ರ? ನೋಡಿ ಸರ್, ನಾನಂತೂ ಪ್ರಾಮಾಣಿಕವಾಗಿ ಈ ನಾಗಮಂಗಲ ಕ್ಷೇತ್ರಕ್ಕೆ ಏನೋ ಒಂದು ಒಳ್ಳೇದು ಮಾಡಬೇಕು, ಯಾವುದೋ ರೀತಿಯಲ್ಲಿ. ಈ ಚುನಾವಣೆ ಓಕೆ, ಚುನಾವಣೆ ನಂತರ ಏನು ಕೆಲಸ ಮಾಡ್ತೀರಿ? ಡೆಫಿನೆಟ್ಲಿ ಮಾಡ್ತೀನಿ. ಚುನಾವಣೆ ಸೋತರೂ ನನ್ನ ಕೆಲಸ ನಿರಂತರವಾಗಿರ್ತದೆ, ಅದು ನೋ ಡೌಟ್. ಮಾಡೇ ಮಾಡ್ತೀನಿ ಸಮಾಜಕ್ಕೆ. ಗೆದ್ದವರ ಕೆಲಸ ಮಾಡದೆ ಓಡೋಗ್ಬಿಡ್ತಾರೆ ಶೋಕಿ ಮಾಡೋಕ್ಕೆ. ಸರ್, ನಾನು ಅವರಲ್ಲ ಸರ್. ದಟ್ಸ್ ವೈ ಲಾಸ್ಟ್ ಇಂಟರ್ವ್ಯೂ ನಿಮ್ಗೆ ಹೇಳಿದೆ, ನಾವು 3 ಜನಕ್ಕೂ ನನಗೆ ಕಂಪೇರ್ ಮಾಡಬೇಡಿ, ಏನಕ್ಕಂದ್ರೆ ತುಂಬ ಡಿಫ್ರೆನ್ಸ್ ಇದೆ. ಅವು 3 ವರ್ಸಸ್ 1 ಸರ್ ಇವಾಗ. ಯಸ್, ಫೈಟರ್ ಇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅವರೇ ಬೇರೆ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ಫೈಟ್ ಮಾಡ್ಕೊಂಡು ಬಂದಿನಿ, ಫೈಟ್ ಮಾಡ್ತೀನಿ ಅಂತ. ಬಟ್ ಆದರೆ ಬಿ ಜೆ ಪಿ ಟಿಕೆಟ್ ಮಿಸ್ ಆದ ನಂತರ ಇಂಡಿಪೆಂಡೆಂಟ್ ನಾಮಿನೇಷನ್ ಮಾಡಿದರು, ನಾಮಪತ್ರ ವಾಪಸ್ ಪಡೀತಾರೆ ಅಂತ ಅಂತೆ ಕಂತೆಗಳ ಚರ್ಚೆ ನಡುವೆ, ನೆವರ್ ಎವರ್ ಅಖಾಡದಿಂದ ಓಡೋಗನಲ್ಲ, ಫೈಟ್ ಮಾಡೋ ನಾನು ಫೈಟರ್ ರವಿ ಅಖಾಡದಲ್ಲಿದ್ದೀನಿ. ಜನ ನನಗೆ ಇದುವರೆಗೂ ಓಟ್ ಕೇಳಿಲ್ಲ, ಇನ್ಮೇಲೆ ಕೇಳ್ತೀನಿ, ಜನ ಗೆಲ್ಲಿಸ್ತಾರೆ ಅನ್ನೋ ಭರವಸೆಯನ್ನು ವ್ಯಕ್ತಪಡಿಸ್ತಾವ್ರೆ. ಏನು ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ, ಜನರಿಗೆ ನೀವು ಒಳ್ಳೆಯವರು ಅನ್ಸರು, ಒಳ್ಳೆಯವ್ರನ್ನ ಆಯ್ಕೆ ಮಾಡ್ತಾರೆ, ನೋ ಡೌಟ್, ಅದರಲ್ಲಿ ಬೇರೆ ಚಾನ್ಸಸ್ ಇಲ್ಲ. ನೋಡಿ, ನನ್ನ ಜನಗಳು, ನೀವು ನಿಮ್ಗೆ ಮೊದಲೇ ಹೇಳಿದೆ, ನಾನು ನನ್ನ ಜನಗಳು ತುಂಬ ಭಾವನಾತ್ಮಕ ಅಂದರೆ ಎಮೋಷ್ನಲ್ ಇದ್ದಾರೆ ನನ್ನ ಪರವಾಗಿ. ನನಗೆ ಅನ್ಯಾಯ ಆಗಿದೆ ಅಂತ ಎಲ್ರಿಗೂ ಅನಿಸಿದೆ. ಮೊನ್ನೆ ನಾಮಿನೇಷನ್ ಫೈಲ್ ಮಾಡ್ಬೇಕಾದ್ರೆ ನಾವು ಒಂದು 50 ಜನ ಹೋಗೋಣ ಅಂತ ಹೋಗಿದ್ದು, ಒಂದು 10-20 ಜನ ಹೋಗೋಣ ಅಂದರೆ 50 ಜನ ಆಯಿತು. ಅದೇ ದಿವಸ ಬಿ ಜೆ ಪಿಯವರು ನಾಮಿನೇಷನ್ ಮಾಡೋರಿದ್ದರು. ನಾನು ಆಚೆ ಬಂದಿದ್ದ ತಕ್ಷಣ ಬಿ ಜೆ ಪಿಲಿ ಅರ್ಧಕ್ಕರ್ಧ ಇಲ್ಲಿ ಬಂದ್ಬಿಟ್ರು, ರವೀಣ್ಣ ಇಲ್ಲಿದ್ದಾರೆ ಅಲ್ಲೇನು ಕೆಲಸ ಅಂತ. ರವೀಣ್ಣ ಮೋಸ, ರವೀಣಗೆ ಮೋಸ ಅಂತ ಜನ ಎಲ್ಲ ಹೇಳ್ತಾರೆ. ನಾನು ಹೇಳೋದಿಲ್ಲ, ನನಗೇನಂದರೆ ನಾನು ಡೇ 1 ಕ್ಲಿಯರ್ ಇದ್ದೆ.
ನಾನು ಕೊಟ್ಟರೆ ಪಾರ್ಟಿ, ಇಲ್ಲಾಂದ್ರೆ ನಾನಾಗ ನಾನು ಹೋಗಿ ಪಾರ್ಟಿಗೆ ಟಿಕೆಟ್ ಕೇಳಿಲ್ಲ. ಇದುವರೆಗೂ ನಾನು ಯಾರನ್ನೂ ಅಪ್ರೋಚು ಮಾಡಿ ಬಿಜೆಪಿಯವರೇ ಕರ್ಸಿ ಸೇರಿಸ್ಕೊಂಡವ್ರೆ. ಹೌದು, ನನ್ನ ಕರೆಸಿ ಅವಮಾನ ಮಾಡಿದ್ದಾರೆ, ಕರೆಸ್ಬಿಟ್ಟು ಸೇರಿಸ್ಕೊಂಡು ಅವಮಾನ ಮಾಡಿದ್ದಾರೆ ನನಗೆ. ಜನ ಸನ್ಮಾನ ಮಾಡ್ತಾರೆ ಅಲ್ವಾ? 1900 ಭರವಸೆ ಇದೆ ನಿಮಗೆ? ಭರವಸೆ ಅಲ್ಲ ಸರ್, ಕಾನ್ಫಿಡೆನ್ಸ್ ಇದೆ. ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಇದು ಸತ್ಯ. ಇದು 1000 ಓಟ್ ಬರುತ್ತೆ ಸರ್. ನಾನು ತೂಕ ಮಾಡಕ್ಕೆ ಬರಲ್ಲ, ಇನ್ನೊಂದು 13ನೇ, ಇನ್ನೊಂದು ಇನ್ನೊಂದು 20 ದಿವಸ ಇರಬೇಕು. ತೂಕ ನೀವೇ ಮಾಡ್ತೀರಾ ನೋಡಿ. ಯಸ್ ವೀಕ್ಷಕರೇ, ಫೈಟರ್ ರವಿ ಅವ್ರ ಜೊತೆ ಮಾತನಾಡಿದ್ವಿ. ಆಮೇಲೆ ಹೇಳಿದ್ರು ನಾನು ಫೈಟ್ ಮಾಡೋಣಪ್ಪ, ಫೈಟ್ ಮಾಡ್ತೀನಿ ಅಂತ. ನನಗೆ ಅವತ್ತು ಇತ್ತು ನಾಮಿನೇಷನ್ ಹಾಕೋರೆ ಹಾಕ್ತೀನಿ ಅಂತ ಹೇಳಿದ್ರು. ಅವತ್ತು ಹಾಕ್ಬಿಟ್ಟು ಬಂದರು, ಹಾಕಿದ್ದಾರೆ ಅಖಾಡದಲ್ಲಿ ಇರ್ತಾರ ಅಂತ. ಬಟ್ ಇವತ್ತು ಅಖಾಡದಲ್ಲಿ ಉಳ್ಕೊಂಡಿದ್ದಾರೆ, ಯಾಕೆಂದರೆ ಸಮಯ 3 ಗಂಟೆ ಮೀರ್ತು, ಇವತ್ತು ಕಡೆ ದಿನ ಇತ್ತು, ವಾಪಸ್ ತಗೊಂಡಿಲ್ಲ, ಅಖಾಡದಲ್ಲಿದ್ದಾರೆ. ಹೌದು, ಫೈಟರ್ ಅಂತ ಹೆಸರಿಟ್ಕೊಂಡು ಓಡೋಗ ಗಿರಾಕಿ ಅಲ್ಲ, ಫೈಟ್ ಮಾಡೋ ಗಿರಾಕಿ ಅಂತ ಹೇಳಿದ್ದಾರೆ. ಬಟ್ ಗೆಲ್ತೀನನ್ನೋ ವಿಶ್ವಾಸ ನನಗಿದೆ, ಕಾನ್ಫಿಡೆನ್ಸ್ ಇದೆ ಅಂತ ಹೇಳ್ತಾರೆ. ನಾಗಮಂಗಲ ಜನ ಏನು ಮಾಡ್ತಾರೆ ಅಂತ ನೋಡಬೇಕು. ಚಲುರಾಯಸ್ವಾಮಿ ವರ್ಸಸ್ ಸುರೇಶ್ ಗೌಡ ವರ್ಸಸ್ ಸುಧಾಶಿವರಾಮೇಗೌಡ ವರ್ಸಸ್ ಮಲ್ಲಿಕಾರ್ಜುನ್ ಅವರು ಏನಾಗುತ್ತೆ ಅಂತ 13ರವರೆಗೆ ಕಾಯಬೇಕು. ಬಟ್ ಇವ್ರಿಗಂತೂ ವಿಶ್ವಾಸ ಇದೆ, ನೋಡೋಣ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.